ಕನ್ಫ್ಯೂಷಿಯಸ್ ಚೀನಾ ದೇಶದ ಮಹಾನ್ ವಿಜ್ಞಾನಿ, ಮಹಾತತ್ವಜ್ಞಾನಿ. ಸುಮಾರು 2,500 ವರ್ಷಗಳ ಹಿಂದೆ ಬದುಕಿದಂಥ ಅವನ ವಿಚಾರಗಳು ಚೀನಾದ ಪ್ರಪಂಚದ ಅನೇಕ ನಾಯಕರುಗಳಿಗೆ ಸ್ಫೂರ್ತಿ ಕೊಟ್ಟಿದ್ದಾವಂತೆ, ಇಂದಿಗೂ ಪ್ರಸ್ತುತ ಆಗಿದ್ದಾವೆ. ಅವನ ಮಾತಿನಲ್ಲಿರುವಂಥ ಸತ್ಯತೆ, ಆಳ, ಗಂಭೀರತೆಗಳು ನಮ್ಮ ಚಿಂತೆ ಹಚ್ತವೆ. ಒಂದು ಸಲ ಅವನ ಶಿಷ್ಯ ಜಿಗಾಂಗ್ ಅನ್ನೋನು ಒಂದು ಪ್ರಶ್ನೆ ಕೇಳಿದ. ಗುರುಗಳೇ, ಒಂದು ದೇಶ ಶಾಂತಿಯಿಂದ ಇರಬೇಕಾದ್ರೆ, ಆಡಳಿತ ಶುದ್ಧವಾಗಿರಬೇಕಾದ್ರೆ ಯಾವ್ಯಾವ ಕಾರಣಗಳು ಅತ್ಯವಶ್ಯ ಅಂತ ಕೇಳಿದ. ಕನ್ಫ್ಯೂಷಿಯಸ್ ಪಟ್ ಅಂತ ಹೇಳಿಬಿಟ್ಟ, 3 ಕಾರಣ ಅವಿದ್ರೆ ಆಡಳಿತ ಭದ್ರವಾಗಿ ದೇಶ ಶಾಂತಿಯೊಳಗೆ ಇರ್ತದೆ. ಯಾವುವು? ಒಂದು, ಸಾಕಷ್ಟು ಯುದ್ಧ ಸಾಮಗ್ರಿಗಳಿರಬೇಕು ಮೊದಲೇದು. ಎರಡನೇದು, ಸಾಕಷ್ಟು ಆಹಾರ ಸಾಮಗ್ರಿಗಳಿರಬೇಕು ನಮ್ಮಲ್ಲಿ. ಮತ್ತು ಮೂರನೇದು, ಸಾಮಾನ್ಯ ಜನರಲ್ಲಿ ಶ್ರದ್ಧೆ ಇರಬೇಕು. ಅದು ಹೇಗೆ ಅಂತ ಕೇಳಿದ ಶಿಷ್ಯ. ಅವ್ರು ಹೇಳಿದ್ರು, ನೋಡಪ್ಪ, ಆಂತರಿಕ ಗಲಭೆ ಆಗ್ತವೆ ಅಥವಾ ಹೊರಗಿನ ಆಕ್ರಮಣ ಆಗ್ತದೆ, ಅಂತ ತಡೆಯೋದಕ್ಕೆ ಅಂಥೇಳಿ ಸಾಕಷ್ಟು ತಯಾರಾದಂಥ ಸೈನಿಕ ಶಕ್ತಿ ಬೇಕಾಗ್ತದೆ ನಮಗೆ. ಅಭದ್ರವಾದ ದೇಶ ಅಂದರೆ ರೋಗಿ ಇದ್ದ ಹಾಗೆ. ರೋಗಿ ತನ್ನನ್ನು ಯಾವುದೇ ಕಾಯಿಲೆ ರಕ್ಷಣೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಎರಡನೇದು, ಪ್ರಜೆಗಳನ್ನು ಸಂತೋಷವಾಗಿಡಬೇಕಾದ್ರೆ ಸಾಕಷ್ಟು ಪ್ರಮಾಣದ ಆಹಾರ ಸಾಮಗ್ರಿಗಳು ಇರಬೇಕು. ಆಗ ಅವರ ಆರೋಗ್ಯ, ವಸತಿ, ಬಟ್ಟೆಗಳ ಬಗ್ಗೆ ಚಿಂತೆ ಇರೋಲ್ಲ. ಇನ್ನು ಮೂರನೇದು ಬಹಳ ಮುಖ್ಯ ಅಂದರೆ, ಸಾಮಾನ್ಯ ಜನರಿಗೆ ತಮ್ಮ ತಮ್ಮಲ್ಲಿ ಹಾಗೂ ಸರ್ಕಾರದಲ್ಲಿ ಶ್ರದ್ಧೆ ಇರಬೇಕು. ಇದು ಬಹಳ ಮುಖ್ಯ ಅಂತ ಕನ್ಫ್ಯೂಷಿಯಸ್ ಹೇಳಿದ. ನೀವು ಜಿಗಾಂಗನಿಗೆ ಪ್ರಶ್ನೆ ಕೇಳೋ ಹುಚ್ಚು. ಆತ ಮತ್ತೆ ಕೇಳಿದ, ಸರಿ ಗುರುಗಳೇ, ಈ ಮೂರೂ ಕಾರಣ ಮುಖ್ಯನೇ, ಇವುಗಳಲ್ಲಿ ಒಂದನ್ನು ಬಿಡಬೇಕಂದ್ರೆ ಯಾವುದನ್ನು ಬಿಡಬೇಕು ಅಂತ ಕೇಳಿದ. ಅಂದರೆ ಮೂರರಲ್ಲಿ ಯಾವುದು ಮುಖ್ಯ ಅಂತ. ಕನ್ಫ್ಯೂಷಿಯಸ್ ಹೇಳಿದ, ಯುದ್ಧ ಸಾಮಗ್ರಿಗಳನ್ನು ಬಿಡ್ಬೋದಪ್ಪ, ಸೈನಿಕರಿಲ್ಲದೆ ಬದುಕಬಹುದು. ಜನರಿಗೆ ಬದುಕು ಮುಖ್ಯ, ದಿನನಿತ್ಯದ ಅವಶ್ಯಕತೆ. ಯುದ್ಧ, ಹಿಂಸೆ ಎಲ್ಲ ವಿಕಾರಗಳಿವು, ಅವಿಲ್ಲದೆ ಬದುಕಬಹುದು, ಬದುಕಬೇಕು ಅಂದ. ಮತ್ತೆ ಹುಡುಗ ಕೇಳಿದ, ಹಾಗಾದರೆ ಗುರುಗಳೇ, ಆ ಉಳಿದ ಎರಡರಲ್ಲಿ ಒಂದನ್ನು ಬಿಡಬೇಕಾದ್ರೆ ಯಾವುದನ್ನು ಬಿಡಬೇಕು ಅಂತ. ಬೇಸ್ ಚೆನ್ನಾಗಿದೆ ಇದು. ಆಹಾರ ಸಾಮಗ್ರಿ ಬಿಡಬಹುದು. ಸಾವು ಹುಟ್ಟಿನೊಂದೇ ಬಂದದ್ದು. ಆಹಾರ ಇದ್ದರೆ ಸ್ವಲ್ಪ ಕೊಂಚ ಮುಂದೂಡಬಹುದು. ಸಾವು ನೇರವಾಗಿ ತಪ್ಪಿಸ್ಕೊಂಡಿದ್ದಾರೇನಯ್ಯ? ಯುದ್ಧ ಅನಿವಾರ್ಯ ಅಲ್ಲ, ಬಡತನ ಹಸಿವು ಕೂಡ ಅಸಾಧ್ಯ ಅಲ್ಲ. ಆದರೆ ಬಹಳ ಮುಖ್ಯ ನೆನಪಿಡು, ಸಾಮಾನ್ಯ ಜನ ತಮ್ಮ ತಮ್ಮಲ್ಲಿ ಹಾಗೂ ಸರ್ಕಾರದಲ್ಲಿ ಶ್ರದ್ಧೆಯನ್ನು, ವಿಶ್ವಾಸವನ್ನು ಕಳ್ಕೊಂಡ್ರೆ ಅದಕ್ಕಿಂತ ದೌರ್ಭಾಗ್ಯದ ಸಂಗತಿ ಯಾವುದೂ ಇಲ್ಲ. ಆ ಸಮಾಜವನ್ನು ಯಾರೂ ಮೇಲಕ್ಕೆತ್ತೋದಕ್ಕೆ ಸಾಧ್ಯ ಇಲ್ಲ ಅಂದ. ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ವಿಚಾರ ಮಾಡ್ಕೋಬೇಕು ಸ್ನೇಹಿತರೆ. ಇದು ಕನ್ಫ್ಯೂಷಿಯಸ್ ಹೇಳಿದಂಥ ಶಾಂತಿ ಸ್ಥಿರತೆಯ ಸರ್ಕಾರದ ಲಕ್ಷಣ. ಯಾವ ಸರ್ಕಾರ ಸಾಮಾನ್ಯರಲ್ಲಿ ಶ್ರದ್ಧೆಯನ್ನು ಮೂಡಿಸೋದಿಲ್ವೋ ಅದು ಸರ್ಕಾರವೇ ಅಲ್ಲ. ಶ್ರದ್ಧೆ ಮಾತ್ರ ರಾಷ್ಟ್ರವನ್ನು ಒಂದಾಗಿ ಹಿಡಿಯುವಂಥ ಶಕ್ತಿ ಉಳ್ಳದು. ಅಂಥದ್ದೊಂದು ಸರ್ಕಾರದ ಅಪೇಕ್ಷೆ ನಮ್ಮೆಲ್ಲರದೂ ಆಗಬೇಕು ಅಲ್ವೇ? ಕನ್ಫ್ಯೂಷಿಯಸ್ನ ಮಾತು 2,500 ವರ್ಷಗಳ ನಂತರ ಕೂಡ ಪ್ರತಿಧ್ವನಿ ಆಗಬೇಕು ಅಂತ ಅನಿಸುತ್ತೆ.